चुनाव इधे शासक चुनाव इधे दस कर्नाटक राज्य को उसे मुख्यमंत्री अब कुमारस्वामी रैत साल मना मे इपत् सवि कोटि साल मना नम हमे संघ साल इपत्क गंटे शीर्षक संघ साल मना ऐक कर्तव्य कुमारस्वामी अरवे वर्ष मेलपट नाय तंदर के प्रति सवि रूपये पेन्शन को दयवे नंबी उड़स्क अब कुमारस्वामी दय कड़े बारे यथेचवा मत को ऋण बंदी आशीर्वाद केदे मे हम तारीख एलेक्षन बारी प्रति सारी कड़गण नमेंगे अयस बता आवत् अंदकाल इनवर्गू नमे बता मे कम जास्ती को सो इन यथेचवा ना युव मित्र मत अक्तंग अंतर ओटव मे हमारी को जयसुद्रे नमेलू कई ना मुक्त ना मत कलू नमस्कार प्रति बारू नम दुडे मत को निज सोलह मूर् सारी लीड को बारीलू गए तालूक वातावरण यहाँ एस्ट बहुमत गेल्तर अंत अंत सदर्भ ना को नमेंगे अस्ट गौरव आगोद बारीगिंतारी मत को अस्ट प्रतिफल नम्बे ओद बारी कुमारण्ड संपूर्ण नं सहकार को रैतर साल संपूर्ण मना अंतर ना को बरी मूव स्थान साल मना आदू सहि मित नम हदनाक इपत् सवि कोटि रही साल मना बारी ऐन नम समृद्धि महिला शासक आगे कुमारण्ड मुख्यमंत्री आल महिला संघ साल मना अद्र जो ऐन अरवत वर्ष मेलपट निम्न सविद इन रूपये तिंग बरता है अब ईद सवि रूपये प्रति तिंग को इन चुनाव बर्ती ಈ ಚುನಾವಣೆ ಆದ್ಮೇಲೆ ಎರಡು ತಿಂಗಳಿಗೆ ಇನ್ನೊಂದು ಚುನಾವಣೆ ಬರ್ತೀವಿ ಅವತ್ತು ಗೆಲ್ಸಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿ ನಿಮಗೆ 5000 ರೂಪಾಯಿ ತಿಂಗಳಿಗೆ ಬಂದಿಲ್ಲ ಅಂತಂದ್ರೆ ಇಲ್ಲೇ ನಮ್ಮ ನಿಲ್ಲಿಸಿಕೊಳ್ಳಬಹುದು ಅವತ್ತು ಹೇಳಿದ್ರಲ್ಲ ಎಲ್ಲಿ ಕೊಟ್ರ ಅಂತ ಏನೋ ಈ ನಾವು ಯಾವುದೇ ಇವತ್ತು ಇದು ಏನಿದೆ ಆಡಂಗೂರು ಚಿನ್ನಣ್ಣ ಅವರ ಗಡಿನಲ್ಲಿ ಬೆಳೆದು ಬಂದಿರತಕ್ಕಂತ ಪಕ್ಷ ಮಂಡಕಲ್ ವೆಂಕಟೇಶ್ ಅಣ್ಣ ಅವರ ಗಡಿನಲ್ಲಿ ಬೆಳೆದು ಬಂದಿರತಕ್ಕಂತ ಪಕ್ಷ ಇದು ಅರ್ಥ ಆಯ್ತಲ್ಲ ನಾವು ಯಾವತ್ತೂ ಸುಳ್ಳು ಹೇಳಿ ತಪ್ಪಿಸ್ಕೊಂಡು ಹೋಗಂತವರಲ್ಲ ಮತ್ತೆ ಬರಲೇಬೇಕು ಈ ಊರಿಗೆ ಏನೋ ನಮ್ಮ ಉಪಪ್ರಧಾನರ ಆಗಿದ್ದಂತ ಮನೆ ನೋಡ್ರು ಅವರ ಯಾವತ್ತಾದ್ರೂ ಕುಟುಂಬ ತಪ್ಪಿದ್ದಾರ पक्ष इतर फ्री क्या सवि सवि रूपये सिलेंडर मत नम तेल कटिगे कड़िया पर्स्थित आगे ईद सिलेंडर फ्री को प्रति वर्ष के ईद सिलेंडर फ्री अद्र जो प्रति एकरे नम रैत बिने समय एकरे हत सवि हत एकरे लक्ष रूपये को ಏನಿವತ್ತು ಹಳ್ಳಿಗಳಲ್ಲಿ ಹೆಣ್ಣು ಬರ್ತಲ್ಲ ನಮ್ಮ ರೈತರ ಮಕ್ಕಳಿಗೆ ಅದಕ್ಕೆ ಪ್ರೋತ್ಸಾಹವಾಗಿ ಇವತ್ತು ಹಳ್ಳಿ ಮಕ್ಕಳನ್ನ ಮದುವೆ ಮಾಡ್ಕೊಂಡಂತವರಿಗೆ 2 ಲಕ್ಷ ರೂಪಾಯಿ ಒಂದು ಇದು ಮಾಡ್ತಾ ಇದ್ದಾರೆ ಇದೆಲ್ಲ ಆಗಬೇಕು ಅಂತಂದ್ರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೆಡಿಎಸ್ ಧನ್ಯವಾದ ರೈತ ಮಾಡಕ್ಕೆ ನೀವು ಮತ ಕೊಡಬೇಕು ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಈಗ ನಾಗರಾಜಣ್ಣ ಅವರು ನಮ್ಮ ಕೋಡಿ ಕಾಡನಹಳ್ಳಿ ನಾಗರಾಜಣ್ಣ ಅವರು ಎರಡು ಮಾತಾಡಬೇಕು ಅಂತ ಮನವಿ ಮಾಡ್ತಾರೆ ಈಗಾಗಲೇ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಮತ್ತೆ ನಮ್ಮ ರಘುಪತ್ ರೆಡ್ಡಿ ಅವರು ಎಲ್ಲ ಹೇಳಿದ್ರು ತಮಗೆ ತಮ್ಮಲ್ಲೆಲ್ಲ ಒಂದು ಪ್ರಾರ್ಥನೆ ಏನು ಅಂತಂದ್ರೆ ಕುಮಾರಸ್ವಾಮಿ ಅವರು ರೈತನ ಮಗ ಆಗಿರೋದ್ರಿಂದ ಒಬ್ಬ ರೈತರಿಗೆ ಇನ್ನೊಬ್ಬ ರೈತನ ಕಷ್ಟ ಗೊತ್ತಿರೋದು ಹಾಗಾಗಿ ಅವರು ರೈತರಿಗೆ ಅನುಕೂಲವಾಗುವಂತ ಅನೇಕ ಕಾರ್ಯಕ್ರಮಗಳನ್ನು ಮೊದಲು ಮಾಡಿದ್ದಾರೆ ಈಗ ಮುಂದಕ್ಕೂ ಕೂಡ ಮಾಡುತ್ತಾರೆ ರೈತರು ತಮ್ಮ ಜಮೀನಿನಲ್ಲಿ ಬೆಳೆ ಬೆಳೆಯಬೇಕಾದ್ರೆ ಸಾಲ ಮಾಡಿ ಇಲ್ಲ ಸೊಸೈಟಿನಲ್ಲೋ ಇಲ್ಲ ಬ್ಯಾಂಕಲ್ಲೋ ಇಲ್ಲ ಬೇರೆ ಎಲ್ಲೋ ಸಾಲ ಮಾಡಿ ವ್ಯವಸಾಯ ಮಾಡುವಂತ ಒಂದು ಪರಿಸ್ಥಿತಿ ಇದೆ ಕುಮಾರಣ್ಣ ಅವರು ಅದನ್ನೆಲ್ಲ ನೋಡಿ ಏನು ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಈ ಸರ್ಕಾರ ಬಂದ್ರೆ 1 ಎಕರೆಗೆ 10000 ರೂಪಾಯಿ ಫ್ರೀಯಾಗಿ 10000 ರೂಪಾಯಿ ನೀ ವಾಪಸ್ ನೋಡೋಂಗಿಲ್ಲ फ्री आगे एकरे हत सवि को योजन तक बंद प्रकार हत एकरे वर्गू उचित लक्ष रूपये वर्गू
ಉಚಿತ ವ್ಯವಸಾಯ ಮಾಡೋದಕ್ಕೆ ಅವರು ಕೊಡುವಂತ ಒಂದು ಯೋಜನೆಯನ್ನ ತಂದಿದ್ದಾರೆ. ಇಂತ ಯೋಜನೆ ಯಾರು ಕೂಡ ಈ ಒಂದು ಕರ್ನಾಟಕದಲ್ಲಿ ತಂದಂತದ್ದು ನೀವು ಯಾರು ನೋಡಿಲ್ಲ. ಹಾಗೇನೆ ಏನು ವಯಸ್ಸಾದಂತ 65 ವರ್ಷ ವಯಸ್ಸಾದಂತ ಅವರಿಗೆ 5,000 ರೂಪಾಯಿ ಆಶಾಸನ ಅಂದ್ರೆ ಪೆನ್ಷನ್ 5,000 ರೂಪಾಯಿ ಕೊಡೋದಕ್ಕೆ ಈಗಾಗಲೇ ಅವರು ತೀರ್ಮಾನ ಮಾಡಿದ್ದಾರೆ. ಅದು ಅವರ ಸರ್ಕಾರ ಬಂದ ತಕ್ಷಣನೇ ಇದು ಜಾರಿ ಆಗ್ತದೆ. ಅದರಿಂದ ಅದರಲ್ಲಿ ನಮಗೂ ಕೂಡ ಒಬ್ಬ ಒಳ್ಳೆ ಅಭ್ಯರ್ಥಿ ಸಿಕ್ಕಿದ್ದಾರೆ. ಅಂದ್ರೆ ಸಮೃದ್ಧಿ ಮಂಜಣ್ಣವರು 5 ವರ್ಷಗಳಿಂದೆ ತಮ್ಮೆಲ್ಲರ ಮುಂದೆ ಮತ ಯಾಚಿಸಿ ಬಂದಾಗ ಕೆಲವೇ ಕೆಲವು ಮತಗಳ ಅಂತರದಲ್ಲಿ ಅವರು ಸೋಲನ್ನು ಅನುಭವಿಸಬೇಕಾಯ್ತು. ಈಗ ಆ ನಂತರ ಅವರು ನಿಮ್ಮ ಪಂಚಾಯತಿಯವರೇ ಆಗ್ಬಿಟ್ಟಿದ್ದಾರೆ. ನಿಮ್ಮ ಪಂಚಾಯತಿಯವರೇ ದಟ್ಟಗುಂಟೆಯಲ್ಲಿ ಜಮೀನ್ ತಗೊಂಡು ಅಲ್ಲೇ ಮನೆ ಕಟ್ಟಿಸ್ಕೊಂಡು ಅಲ್ಲೇ ವಾಸ ಇದ್ದಾರೆ. ಈ ನಿಮ್ಮ ಪಂಚಾಯತಿಯವ್ರನ್ನ ನೀವು ಗೆಲ್ಸ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಜವಾಬ್ದಾರಿ. ನಿಮ್ಮ ಪಂಚಾಯತಿಯಲ್ಲಿ ಅತಿ ಹೆಚ್ಚಿನ ಮತಗಳನ್ನ ಅವ್ರಿಗೆ ಕೊಡ್ಬೇಕಾಗ್ತದೆ. ಯಾಕಂತಂದ್ರೆ ನಿಮ್ಗೇನೋ ಕೆಲಸ ಆಗ್ಬೇಕಾದ್ರೂ ಕೂಡ ನಿಮ್ ಪಂಚಾಯತಿಯವರೇ ಆಗಿರೋದ್ರಿಂದ ಬಹು ಬೇಗ ಆಗುವಂತ ಸಂದರ್ಭಗಳಿರ್ತದೆ. ಅದರಿಂದ ದಯವಿಟ್ಟು ತಡೆ ಹೊತ್ತ ರೈತ ಮಹಿಳೆ ಸಮೃದ್ಧಿ ಮಂಜಣ್ಣವರ ಗುರುತು, ಜಾತ್ಯತೀತ ಜನತಾದಳದ ಗುರುತು, ತೆನೆ ಹೊತ್ತ ಮಹಿಳೆ ಗುರುತಿಗೆ ನೀವು ಅತ್ಯಧಿಕವಾಗಿ ಮತ ಚಲಾಯಿಸಿ ಅವ್ರನ್ನ ಗೆಲ್ಲಿಸಬೇಕು ಅಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ.